ನಮಸ್ಕಾರ ವೀಕ್ಷಕರೇ. ನಮ್ಮ ಸಿನಿಮಾ ಸ್ವಾರಸ್ಯಗಳು ಸರಣಿಯಲ್ಲಿ ಈಗಾಗಲೇ ನಾವು ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಂತೆ ಚಲುವಾಂತ ಚೆನ್ನಿಗ ಚೊಕ್ಕಣ್ಣನ ಕತೆ ಅಂತ ನಿಮಗೆ ನಾಲ್ಕಾರು ಸಂಚಿಕೆಗಳನ್ನು ಉಣಬಡಿಸಿದ್ದೀವಿ. ನಮ್ಮ ಈ ಸಂಚಿಕೆಗಳನ್ನು ನೋಡಿ, ನಮ್ಮ ಪ್ರಾಮಾಣಿಕ ಪ್ರಯತ್ನವನ್ನು ನೋಡಿ, ಅವರ ಕಲ್ಯಾಣ್ ಕುಮಾರ್ ಅವರ ಪ್ರೀತಿಯ ಅಕ್ಕ ಶಾರದಕ್ಕನವರ ಮಕ್ಕಳಾದಂಥ ಶರತ್ ಕುಮಾರ್ ಹಾಗೂ ಶ್ರೀವತ್ಸನ್ ಅವರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಕಲ್ಯಾಣ್ ಕುಮಾರ್ ಅವರು ಕೊನೆಯ ದಿನಗಳನ್ನು ಕಳೆದಂಥ ಮನೆ ಇದೇ ನಮ್ಮ ಜೆ ಪಿ ನಗರದಲ್ಲಿದೆ. ನಾವು ಪ್ರತಿದಿನ ಓಡಾಡುವಂಥ ರಸ್ತೆ ಆದರೂ ಕೂಡ ಕಲ್ಯಾಣ್ ಕುಮಾರ್ ಅವರು ಈ ಮನೆಯಲ್ಲಿ ಇದ್ದರು ಅನ್ನೋ ಸಂಗತಿ ನಮಗೆ ಗೊತ್ತಿರಲಿಲ್ಲ. ಈಗ ಅವರ ಬಂಧುಗಳ ಸಂಪರ್ಕದಿಂದಾಗಿ ಆ ವಿಚಾರ ಗೊತ್ತಾಗಿದೆ. ನಮ್ಮನ್ನು ಬನ್ನಿ ಅಂತ ಆಹ್ವಾನ ಮಾಡಿದ್ದಾರೆ. ಯಾಕೆಂದರೆ ನೀವು ಕಲ್ಯಾಣ್ ಕುಮಾರ್ ಅವರನ್ನು ಕುರಿತಂತೆ 23 ವರ್ಷಗಳಾಗಿದೆ ಅವರು ಗತಿಸಿ, ಈ ಸಂದರ್ಭದಲ್ಲಿ ಒಂದು ಅದ್ಭುತವಾದ ಸರಣಿಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಮಾಹಿತಿಗಳು ಸಾಕಷ್ಟು ಸರಿಯಾಗಿದೆ, ಆದರೆ ಇನ್ನಷ್ಟು ಹೆಚ್ಚಿನ ವಿವರಗಳನ್ನು ನಾವು ಕೊಡ್ತೀವಿ, ಬನ್ನಿ ಅಂತ ನಮ್ಮನ್ನು ಆಹ್ವಾನ ಮಾಡಿದ್ದಾರೆ. ನಾವು ನಮ್ಮ ತಂಡದ ಜೊತೆಗೆ ಈಗ ಅವರ ಮನೆಗೆ ಹೋಗ್ತಾ ಇದ್ದೀವಿ. ನಿಮ್ಮನ್ನು ಕೂಡ ಕಲ್ಯಾಣ್ ಕುಮಾರ್ ಅವರು ಕೊನೆಯ ದಿನಗಳನ್ನು ಕಳೆದ ಆ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಬನ್ನಿ ಹೋಗೋಣ. ಹಾ ಹೌದು ಸರ್. ಆಕ್ಚುಲಿ ನಾವು 93-94 ಈ ಕಡೆ ಬಂದಾಗ ಇದು ಸಿಂಗಲ್ ರೋಡ್ ಸರ್. ಇದು ಹಾ ಹಾ ಇದು ಮಾವಿನ ತೋಪ್ ಇತ್ತು. ಹಾ ಹಾ ಎಷ್ಟು ದೊಡ್ಡ ಮಾವಿನ ತೋಪ್ ಅಂತಂದ್ರೆ ಇದಕ್ಕೆ ಎಂ ಎಂ ಫಾರ್ಮ್ ಅಂತ ಕೂತಿದ್ರು. ಎಂ ಎಂ ಫಾರ್ಮ್, ಹೌದು ಹೆಸರು ಕೇಳಿದ್ದೀನಿ. ಕೆಲವೆಲ್ಲ ಮಾವಿನ ಮರಗಳನ್ನ ಹಂಗೆ ಉಳಿಸ್ಕೊಂಡಿದ್ದಾರೆ. ಹೌದು ಹೌದು ಹೌದು. ಸೊ ಒಂದು ಗಾಡಿ ಹೀಗೆ ಬಂತು ಅಂತಂದ್ರೆ ಇನ್ನೊಂದು ಗಾಡಿ ಹೀಗೆ ಹೋಗಕ್ಕೆ ಆಗ್ತಿರ್ಲಿಲ್ಲ. ಹೌದು. ಇವತ್ತು ಯಾರಾದರೂ ಈ ರಸ್ತೆನ ನೋಡ್ಬಿಟ್ರೆ ಬೆಂಗಳೂರು ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ, ನಾನು ಈ ಅಪಾರ್ಟ್ಮೆಂಟು ನಿರ್ಮಾಣ ಆಗ್ತಾ ಇದ್ದಿದ್ದ ಕಾಲದಲ್ಲಿ ಯಾವುದೋ ಕೆಲಸದ ಮೇಲೆ ಈ ರಸ್ತೆಗೆ ಬಂದಾಗ ಇದೆಲ್ಲ ಮಣ್ಣಿನ ರಸ್ತೆಗಳು, ಬಿಲ್ಡಿಂಗ್ಗಳೇ ಇರಲಿಲ್ಲ. ನೋಡಿ ಇವಾಗ ನಾವು ದೊಡ್ಡ ರೋಡಲ್ಲಿ ಬಂದ್ವಲ್ಲ, ಹೌದು, ಅಲ್ಲಿ ದಪ್ಪ ಜಲ್ಲಿಗಳು ಹಾಕ್ಬಿಟ್ಟು ಹಾಕ್ಬಿಟ್ಟು ಸುಮಾರು ಒಂದು 4-5 ವರ್ಷಗಳ ಕಾಲ ಹಾಗೆ ಬಿಟ್ಬಿಟ್ಟಿದ್ರು. ನಮ್ಗಂತೂ ಟೂ ವೀಲರ್ ಓಡಾಡುವಾಗ ಈ ರೋಡ್ ರಸ್ತೆ ಯಾವಾಗಪ್ಪ ರೆಡಿ ಆಗುತ್ತೆ ಅನ್ನೋ ಥರ ಇದ್ವಿ ನಾವು. ಸರ್, ಈಗ ನಾವು ಇಲ್ಲಿ ಬ್ರಿಗೇಡ್ ಮಿಲೇನಿಯಂ ಇದೆಯಲ್ಲ, ಈ ಬಿಲ್ಡಿಂಗಿನ ಒಳಗೆ ಹೋಗಬೇಕು. ಹೋಗಿ ಅಲ್ಲಿ ಒಂದು ಎಡಕ್ಕೆ ತಿರುಗಿದ್ರೆ ನಿಮಗೆ ಜೆ ಪಿ ನಗರದ ಮುಖ್ಯ ರಸ್ತೆ ಸಿಗುತ್ತೆ. ಹಾಂ, ಆ ರಸ್ತೆಯಲ್ಲೇ ನಾವು ಮುಂದೆ ಹೋದರೆ ಅಲ್ಲಿ ನಂದಿನಿ ಹೋಟ್ಲ್ ಇದೆಯಲ್ಲ, ಆ ಹೋಟ್ಲಿಗಿಂತ ಸ್ವಲ್ಪ ಹಿಂದೆನೆ ಕಲ್ಯಾಣ್ ಕುಮಾರ್ ಅವರ ಅಕ್ಕನ ಮಗ, ಅವರ ಹೆಸರು ಶ್ರೀವತ್ಸನ್ ಅಂತ, ಅವರ ಮನೆ ಇದೆ. ಅವರು ನಮ್ಮನ್ನು ಸರ್, ಕಲ್ಯಾಣ್ ಕುಮಾರ್ ಅವರಿಗೆ 5 ಜನ ಅಣ್ಣಂದರು, 5 ಜನ ಅಕ್ಕಂದರು. ನೋಡಿ, ಇವತ್ತು ಆ 10 ಜನರಲ್ಲಿ ಒಬ್ಬರೇ ಒಬ್ಬರು ಮಾತ್ರ ಉಳಿದಿದ್ದಾರೆ, ಅಂದರೆ ವೇದಕ್ಕ ಅನ್ನೋರು, ಯಾರು ಪೂನಾದಲ್ಲಿದ್ದರಲ್ಲ ಆ ಅಕ್ಕ ಮಾತ್ರ ಇದ್ದಾರೆ. ಅವರು ಅಮೆರಿಕಾದಲ್ಲಿದ್ದಾರೆ ಅವರ ಮಗಳ ಜೊತೆಯಲ್ಲಿ. ಇನ್ನೊಬ್ಬರು ಅಕ್ಕ ಶಾರದಕ್ಕ ಅಂತ, ಅವರ ಪ್ರಸ್ತಾಪ ಕೂಡ ನಮ್ಮ ಸಂಚಿಕೆಯಲ್ಲಿ ಬಂದಿದೆ. ಅವರ ಮಕ್ಕಳು ಬೆಂಗಳೂರಿನಲ್ಲಿದ್ದಾರೆ, ಅವ್ರ ಮನೆಗೆ ನಾವು ಹೋಗ್ತಾ ಇದ್ದೀವಿ. ಅವರು ಕಲ್ಯಾಣ್ ಕುಮಾರ್ ಅವರ ಬಗೆಗೆ ನೀವು ಬಹಳ ಒಳ್ಳೆಯ ಸಂಚಿಕೆಗಳನ್ನು ಮಾಡ್ತಿದ್ದೀರಿ, ನಿಮಗೆ ಇನ್ನಷ್ಟು ಮಾಹಿತಿಗಳನ್ನು ಅಪರೂಪದ ಫೋಟೋಗಳನ್ನೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರ್, ಇನ್ನೊಂದೇನೆಂದರೆ ಈಗ ನಾವು ಹೋಗ್ತಾ ಇದ್ದೀವಲ್ಲ ಮನೆ, ಕಲ್ಯಾಣ್ ಕುಮಾರ್ ಅವರು ತಮ್ಮ ಕೊನೆಯ ದಿನಗಳನ್ನು ಕಳೆದಿದ್ದು ಅದೇ ಮನೆಯಲ್ಲಿ. ನಿಮಗೆ ಅಲ್ಲಿ ಸುತ್ತಮುತ್ತ ಎಷ್ಟು ಜನ ಸಿನಿಮಾ ಕಲಾವಿದರು ಇದ್ದಾರೆ ಅಂತ ಗೊತ್ತಿರ್ಬೋದು. ಆರ್ತಿ ಅವರ ಮನೆ ಅಲ್ಲೇ ಹತ್ತಿರದಲ್ಲಿತ್ತು. ನಮ್ಮ ಸುಂದರ್ ರಾಜ್ ಅವರು, ಅವರ ಮನೆ ಕೂಡ ಅಲ್ಲೇ ಇದೆ. ಗಿರೀಶ್ ಕಾರ್ನಾಡ್ ಅವರು ಅಲ್ಲೇ ಇದ್ದಿದ್ದು. ಅಂಬರೀಷ್ ಅವರ ಮನೆ ಕೂಡ ಈಗ ನವೀಕರಣ ಮಾಡಿದಾರಲ್ಲ, ಅದು ಅಲ್ಲೇ ಇದೆ. ವಾದಿರಾಜ್ ಅವರು ಅಲ್ಲೇ ಎಲ್ಲೋ ಇದ್ದರು ಅಂತ ಹೇಳ್ತಾರೆ. ಹರಿಣಿ ಅವರ ಸಹೋದರರು ವಾದಿರಾಜ್ ಜವಹರ್, ಅವರ ಬಗ್ಗೆ ಕೂಡ ಸಂಚಿಕೆ ಮಾಡಿ ಅಂತ ನಮ್ಮ ವೀಕ್ಷಕರು ಹೇಳ್ತಾ ಇರ್ತಾರೆ. ವಾದಿರಾಜ್ ಅವರು ಕನ್ನಡ ಚಿತ್ರರಂಗಕ್ಕೆ ತುಂಬ ಕೊಡುಗೆಯನ್ನು ಕೊಟ್ಟಂಥವರು, ಅವ್ರ ಬಗ್ಗೆ ಕೂಡ ನಾವು ಸಂಚಿಕೆಯನ್ನು ಮುಂದೆ ಮಾಡೋಣ. ಇಲ್ಲ ಸರ್, ಇದೇ ರಸ್ತೆಯಲ್ಲಿ ಸ್ವಲ್ಪ ಮುಂದೆ ಹೋಗಬೇಕು. ಅಲ್ಲ, ಲೆಫ್ಟ್ ಹೋಗೋಲ್ಲ, ನಾವು ಇದೇ ರೋಡ್ನಲ್ಲಿ ಮುಂದಕ್ಕೆ ಹೋಗ್ತೀವಿ. ಎಡಭಾಗದಲ್ಲಿ ನಿಮಗೆ ಇನ್ನೊಂದು ಮೆಡ್ ಪ್ಲಸ್ ಯಾವುದೋ ಸಿಗುತ್ತೆ, ಬಲಭಾಗದಲ್ಲಿ ಇದಿದೆ, ಅವ್ರ ಮನೆ ಇದೆ. ನಮಸ್ಕಾರ ವೀಕ್ಷಕರೇ, ಇವತ್ತು ನಿಮ್ಮನ್ನು
ಕಲ್ಯಾಣ್ ಕುಮಾರ್ ಅವರ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಕಲ್ಯಾಣ್ ಕುಮಾರ್ ಅವರಿಗೆ ಚೆನ್ನೈನಲ್ಲಿ 4 ಮನೆಗಳಿತ್ತು, ಆದರೆ ಬೆಂಗಳೂರಿನಲ್ಲಿ ಅವರು ಹುಟ್ಟಿದ ಮನೆ ಬಸವನಗುಡಿನಲ್ಲಿ ಇದ್ದಿದ್ದು, ಅದು ಬಿಟ್ಟರೆ ಅವರು ತಮ್ಮ ಕೊನೆಯ ದಿನಗಳವರೆಗೆ ಇದ್ದಿದ್ದು ಇದೇ ಮನೆಯಲ್ಲಿ. ಅದು ಅವರ ಪ್ರೀತಿಯ ಅಕ್ಕ ಶಾರದಕ್ಕನವರ ಮನೆ. ಅವರ ಮನೆಯವರನ್ನ ಈಗ ಮಾತಾಡ್ಸೋಣ, ಬನ್ನಿ. ವೀಕ್ಷಕರೇ, ಕಲ್ಯಾಣ್ ಕುಮಾರ್ ಅವರನ್ನ ಕುರಿತಂತೆ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಸಂಪರ್ಕಕ್ಕೆ ಬಂದಿರುವ ಅವರ ಕುಟುಂಬದ ಒಬ್ಬ ಸದಸ್ಯರು, ಕಲ್ಯಾಣ್ ಕುಮಾರ್ ಅವರ ಸೋದರಿ ಶಾರದಕ್ಕನವರ ಮಗನಾದಂಥ ಶರತ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ಬಹಳ ಸಂತೋಷ ಆಯಿತು ನಿಮ್ಮನ್ನು ನೋಡಿದ್ದೀವಿ. ಕಲ್ಯಾಣ್ ಕುಮಾರ್ ಅವರು ಇದ್ದಂಥ ಮನೆ ಇದು, ಹಾಗಾಗಿ ಅವರ ಜೊತೆಗಿನ ನೆನಪುಗಳು, ನಿಮ್ಮ ಅವರ ಒಡನಾಟ, ಅವರ ಜೀವನದ ಅನೇಕ ಘಟನೆಗಳನ್ನು ವೀಕ್ಷಕರಿಗೆ ತಿಳಿಸಿಕೊಡುವ ಸಲುವಾಗಿ ನಾವು ನಿಮ್ಮನ್ನು ಮಾತಾಡಿಸೋದಕ್ಕೆ ಬಂದಿದ್ದೀವಿ. ತುಂಬ ಸಂತೋಷ ಸರ್. ನಮ್ಮ ಸೋದರ ಮಾವನ ಬಗ್ಗೆ ಒಬ್ಬರು ಈ ರೀತಿ ಮಾಡ್ತಾ ಇದ್ದಾರೆ ವಿಡಿಯೋ ಅಂತ ಕೇಳಿ ನನಗೆ ಭಾಳ ಸಂತೋಷ ಆಯಿತು. ಆದ್ದರಿಂದ ನಿಮ್ಮನ್ನು ನಾನು ಅಪ್ರೋಚ್ ಮಾಡಿದೆ, ಒರಿಜಿನಲ್ ಇನ್ಫಾರ್ಮೇಷನ್ ನಿಮಗೆ ಸಿಕ್ಕತ್ತೆ ಅಂತ. ಕಲ್ಯಾಣ್ ಕುಮಾರ್ ಅವರು ಚೆನ್ನೈ ಬಿಟ್ಟರೆ ಬೆಂಗಳೂರಿಗೆ ಬಂದಾಗ ಇದೇ ಮನೆಗೆ ಬರ್ತಾ ಇದ್ದಿದ್ದು. ಇದೇ ಅವರ ಅಕ್ಕ ಶಾರದಮ್ಮ ಅವ್ರ ಮನೆ. ಯಾವಾಗಲೂ ಅಲ್ಲಿ ಕೂತ್ಕೊಂಡು ಬಿಡುವಿದ್ದಾಗ ಇಂಗ್ಲಿಷ್ ನಾವೆಲ್ ಓದ್ಕೊಂಡು ಸಿಗರೇಟ್ ಸೇದ್ಕೊಂಡು ಕಾಫಿ ಕೊಡು ಕಾಫಿ ಕೊಡು ಅಂತ ತಗೊಂಡು ಕಾಫಿ ಸಿಗರೇಟು ಈ ಜಾಗದಲ್ಲೇ ಕೂತ್ಕೊಳ್ತಾ ಇದ್ದಿದ್ದು. ನೋಡಿ, ಅವ್ರು ಕೂತಿದ್ದ ಜಾಗದಲ್ಲಿ ಇವತ್ತು ನಾವು ಕೂತ್ಕೊಂಡು ಅವ್ರ ಬಗ್ಗೆ ಒಂದು ಮಾತಾಡ್ತಾ ಇದ್ದೀವಿ ಅಂದರೆ ನಮಗೂ ಒಂದು ರೀತಿ ಹೆಮ್ಮೆ ಅದು. ಯಾಕೆಂದರೆ ನಾವು ಬಾಲ್ಯದಲ್ಲಿ ಅವರ ಚಿತ್ರಗಳನ್ನು ನೋಡಿಕೊಂಡು ಬೆಳೆದವರು. ಅಮರಶಿಲ್ಪಿ ಜಕಣಾಚಾರಿ ಚಿತ್ರ ನೋಡಿದಾಗ ನನಗೆ ಬಹುಶಃ 10 ಇರಬೇಕು. ನಮ್ಮ ಊರು ಹರಿಹರಪುರ, ನಮ್ಮೂರಿನಲ್ಲಿ ಥಿಯೇಟ್ರ್ ಇರಲಿಲ್ಲ. ಸಂಚಾರಿ ಚಿತ್ರ ಬಂದರೆ ಅವಾಗವಾಗ ಬರೋದಷ್ಟೇ. ನಮ್ಮೂರಿನ ತಾಲೂಕು ಕೇಂದ್ರ ಕೊಪ್ಪ ತಾಲೂಕು, ಕೊಪ್ಪದಲ್ಲಿ ಒಂದು ಅರೆ ಸಂಚಾರಿ ಚಿತ್ರಮಂದಿರ ಇತ್ತು. ಅಲ್ಲಿ ಅಮರಶಿಲ್ಪಿ ಜಕಣಾಚಾರಿ ಚಿತ್ರ ಬಂದಿದೆ ಅಂದಾಗ ನಮ್ಮೂರಿಂದ ಗುಂಪು ಕಟ್ಕೊಂಡು ಆ ಚಿತ್ರ ನೋಡೋದಕ್ಕೆ ಹೋಗಿದ್ವು. ನಮಗೆ ಕೊಪ್ಪದಲ್ಲಿ ಯಾವುದಾದ್ರೂ ಒಂದು ಸಿನಿಮಾ ಬಂದರೆ 3-4 ಮಾತ್ರ ಅಲ್ಲಿ ರನ್ ಆಗ್ತಾ ಇದ್ದಿದ್ದು. ಅದಾದಮೇಲೆ ಮತ್ತೆ ಬೇರೆ ಚಿತ್ರ ಹಾಕೋರು. ಆದರೆ ಅಮರಶಿಲ್ಪಿ ಜಕಣಾಚಾರಿ ನನಗೆ ನೆನಪಿರೋ ಹಾಗೆ ಒಂದು ವಾರ ಆದ ಮೇಲೆ ಸಹ ರಶ್ ತಡಿಲಾರದೆ ಮತ್ತಷ್ಟು ದಿನ ಅದನ್ನು ನಡೆಸಿದ್ರು ಆ ಚಿತ್ರಮಂದಿರದಲ್ಲಿ. ಆ ಚಿತ್ರದ ಬಣ್ಣದಲ್ಲಿ ನಾವು ಕನ್ನಡದ ಮಾತುಗಳನ್ನು ಕೇಳೋದು, ಆ ಕಲಾವಿದರ ಅಭಿನಯವನ್ನು ನೋಡೋದು, ಜೊತೆಗೆ ಅವಿಸ್ಮರಣೀಯವಾದ ಸಂಗೀತ ಆ ಚಿತ್ರದ್ದು, ಜೊತೆಗೆ ಕಲ್ಯಾಣ್ ಕುಮಾರ್ ಅವರ ಅಭಿನಯ, ನಮ್ಮ ಕನ್ನಡದ ಹೆಮ್ಮೆಯ ಅಮರಶಿಲ್ಪಿ ಜಕಣಾಚಾರ್ಯ ಕಥೆ, ಇವೆಲ್ಲವೂ ಕನ್ನಡಿಗರು ಒಂದು ರೀತಿಯಲ್ಲಿ ಎದೆ ತಟ್ಕೊಂಡು ಹೇಳುವಂಥ ಒಂದು ಸಿನಿಮಾ. ಆದರೆ ನೋಡಿ, ಅಂಥ ಸಿನಿಮಾನ ಬಿ ಎಸ್ ರಂಗ ಅವರು ತೆಲುಗಿನಲ್ಲೂ ತೆಗೆದರು, ಕನ್ನಡದಲ್ಲೂ ತೆಗೆದರು. ಆದರೆ ತೆಲುಗಿನಲ್ಲಿ ತೆಗೆಯುವಾಗ ನಾಗೇಶ್ವರ ರಾವ್ ಅವರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಂತೆ, ಇದು ರಾಷ್ಟ್ರ ಪ್ರಶಸ್ತಿಗೆ ಕಳಿಸುವಾಗ ತೆಲುಗು ವರ್ಷನನ್ನು ಮಾತ್ರ ಕಳಿಸ್ಬೇಕು ಅಂತ. ಹಾಗಾಗಿ ಕನ್ನಡದ ಚಿತ್ರನ ಅಲ್ಲಿ ರಾಷ್ಟ್ರ ಪ್ರಶಸ್ತಿಗೆ ಕಳಿಸ್ಲಿಲ್ಲ. ಅಕಸ್ಮಾತ್ ಅದು ರಾಷ್ಟ್ರ ಪ್ರಶಸ್ತಿಗೆ ಹೋಗಿದ್ದಿದ್ದರೆ ಖಂಡಿತವಾಗಿಯೂ ಕಲ್ಯಾಣ್ ಕುಮಾರ್ ಅವರು ಕೂಡ ಕನ್ನಡಕ್ಕೆ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ತಂದು ಕೊಡ್ತಾ ಇದ್ದರು. ಅದಾಗಲಿಲ್ವಲ್ಲ ಅನ್ನೋ ನೋವು ನಮಗಿದೆ ಇವತ್ತಿಗೂ. ಸರ್, ಸುಮಾರು ಚಿತ್ರಗಳು ರಿಲೀಸ್ ಆದಾಗ ನಾನು ಚಿಕ್ಕವನು, ಅವಾಗ ನೋಡೋಕ್ಕಾಗಿರಲಿಲ್ಲ. ಆದರೆ ತಿರ್ಗಾ ಸೆಕೆಂಡ್ ರಿಲೀಸ್ ಆದಾಗ ಎಲ್ಲೇ ಇದ್ದರೂ ಹುಡುಕೊಂಡು ಹೋಗಿ ನಾನು ಆ ಸಿನಿಮಾ ನೋಡ್ತಾ ಇದ್ದೆ. ಆಮೇಲೆ ಬಂದಿದ್ದ ಸಿನಿಮಾಗಳೆಲ್ಲ ನಾನು ಫಸ್ಟ್ ಡೇನೇ ಹೋಗ್ತಾ ಇದ್ದೆ. ಫಸ್ಟ್ ಡೇನೇ ಶಾಂತಿ ಥಿಯೇಟ್ರು, ಉಮಾ ಥಿಯೇಟ್ರ್ಗಳಲ್ಲಿ ಹೋಗಿ ಫಸ್ಟ್ ಡೇನೇ ನೋಡ್ತಾ ಇದ್ದೆ. ಬಟ್ ಈ ಹಳೆ ಚಿತ್ರಗಳು ನಮಗೆ ಸಿಗ್ತಾ ಇರಲಿಲ್ಲ. ಸೊ ಅದು ತಿರ್ಗಾ ಎಲ್ಲಿ ಬರುತ್ತೆ ಅಂತ ನೋಡಿ ಹೋಗಿ ಹುಡುಕೊಂಡು ಹೋಗಿ ಎಲ್ಲೇ ಇದ್ರು ನೋಡ್ತಾ ಇದ್ವಿ, ಹಿಮಾಲಯ ಥಿಯೇಟ್ರು. ಆಮೇಲೆ ಸದಾರಾಮೆ ಸೆಕೆಂಡ್ ರಿಲೀಸ್ ಆಯ್ತು ಭಾರತ್ ಟಾಕೀಸ್ ಅಲ್ಲಿ, ಅವಾಗ ನಮ್ಮ ಸೋದರತ್ತೆನೆ ಅಲ್ಲಿ ಕರ್ಕೊಂಡು ಹೋದ್ರು. ಸೋದರತ್ತೆ ಜೊತೆನೆ ಹೋಗಿ ನೋಡೋ ನಿಮ್ಮ ಮಾವ ಹೆಂಗೆ ಆಕ್ಟ್ ಮಾಡಿದ್ದಾರೆ ಅಂತೆಲ್ಲ ರೇವತಿ ಅವ್ರು ಹೇಳ್ತಾ ಇದ್ರು. ಆಮೇಲೆ ನೋಡ್ಕೊಂಡು ಬಂದು ಅವ್ರು ಬರಲಿಲ್ಲ ಸಿನಿಮಾಗೆ, ಬೆಳಗಿನ ಮಾರ್ನಿಂಗ್ ಶೋ ಅದು. ಆಮೇಲೆ ಮನೆಗೆ ಬಂದು ಕಲ್ಯಾಣ್ ಕುಮಾರ್ ಕೇಳಿದೆ, ಏನು ಮಾಮ ನೀವು ಎಂತೆಂಥ ಒಳ್ಳೊಳ್ಳೆ ಆ್ಯಕ್ಟಿಂಗ್ ಎಲ್ಲ ಮಾಡಿದ್ದೀರಾ, ಯಾಕೆ ಈ ಕೆಟ್ಟ ರೋಲ್ ಎಲ್ಲ ಮಾಡ್ತೀರಾ, ಬನಶಂಕ್ರಿ ಅದು ಇದು ಅರಿಶಿನ ಕುಂಕುಮ ಇದೆಲ್ಲ ಕೆಟ್ಟವನ ಪಾತ್ರ ತಾನೇ, ಯಾಕೆ ಮಾಡ್ತೀರಾ ಅಂತ. ಅದಕ್ಕೆ ಅವರು ಒಂದು ಹೇಳಿದ್ರು, ನಾಯಕ ಆದವನು ಯಾವ ಪಾತ್ರ ಕೊಟ್ಟರು ಮಾಡಬೇಕು, ಆವಾಗಲೇ ಅವನು ನಟ ಅನ್ನಿಸ್ಕೊಳ್ಳೋದು, ಬರೀ ಒಳ್ಳೆ ಪಾತ್ರನೇ ಮಾಡಬಾರ್ದು, ಕೆಟ್ಟ ಪಾತ್ರನೂ ಮಾಡಬೇಕು ಅಂತ. ಕಲಾವಿದ ಅಂದರೆ ಎಲ್ಲವನ್ನೂ ಮಾಡಬೇಕು ಅಂತ ಬನಶಂಕರಿದ ಎಕ್ಸಾಂಪಲ್ ಹೇಳಿದ್ರು. ಕೆಟ್ಟ ಪಾತ್ರ ಆದ್ರೂ ನೋಡು ಮಿಂಚಿದ್ದೀನಿ ಅದರಲ್ಲಿ ಅಂತ. ಅದು ಮಿಂಚೆ ಇದ್ರು ಅದರಲ್ಲಿ. ಖಂಡಿತ ಖಂಡಿತ. ಮತ್ತೆ ನಿಮ್ಮ ಅವರ ಒಡನಾಟದ ಬಗ್ಗೆ ಹೇಳಿ. ನೀವು ಹುಟ್ಟಿದ ಮನೆ ಇದು? ಹೌದು.
ಕಲ್ಯಾಣ್ ಕುಮಾರ್ ಅವರು ಕೊನೆಗಾಲದಲ್ಲಿ ಇದ್ದಂಥ ಮನೆ, ಬೆಂಗಳೂರಿಗೆ ಬಂದಾಗ ಇರ್ತಾ ಇದ್ದಿದ್ದ ಮನೆ. ನಿಮ್ಮ ತಾಯಿಯವರು ಕಲ್ಯಾಣ್ ಕುಮಾರ್ ಅವರ ಸೋದರಿ, ಬಹಳ ಪ್ರೀತಿ ಅವ್ರ ಮೇಲೆ ಅವರಿಗೆ, ಎಲ್ಲರನ್ನೂ ಕುಟುಂಬದ ಎಲ್ಲರನ್ನೂ ಪ್ರೀತಿಸ್ತಾ ಇದ್ದಂಥ ವ್ಯಕ್ತಿ ಅವರು. ಅವರ ನಿಮ್ಮ ಒಡನಾಟದ ಬಗ್ಗೆ ಹೇಳಿ, ಯಾಕೆಂದರೆ ನಿಮ್ಮ ಅವರ ಮಧ್ಯೆ ಸಾಕಷ್ಟು ವಯಸ್ಸಿನ ಅಂತರ ಇದೆ, ಹಾಗಾಗಿ ನೀವೆಲ್ಲ ಒಂದು ರೀತಿ ಚಿಕ್ಕ ಹುಡುಗರು. ಚಿಕ್ಕ ಹುಡುಗರು ನಮ್ಮ ಜೊತೆ ಯಾವಾಗಲೂ ಆಟ ಆಡ್ಕೊಂಡೇ ಇರೋರು. ಸಿನಿಮಾದಲ್ಲಿ ನೋಡಿದಾಗಲೇ ಅವರಿಂಥ ಒಳ್ಳೆ ಆ್ಯಕ್ಟ್ರು ಅಂತ ನಮ್ಗೆ ಗೊತ್ತಾಗ್ತಾ ಇದ್ದಿದ್ದು. ಇಲ್ಲದೇ ಇದ್ರೆ ನಮ್ಮ ಸೋದರ ಮಾವ ಅಷ್ಟೇ, ಆ ವ್ಯತ್ಯಾಸ ಅವರಿಲ್ಲೇ ಇರಲಿಲ್ಲ. ಅಂದರೆ ಅವರು ಸಿನಿಮಾದ ವಿಚಾರಗಳನ್ನು ಮನೆಯಲ್ಲಿ ಡಿಸ್ಕಸ್ ಮಾಡ್ತಾ ಇರಲಿಲ್ಲ, ಏನು ಇಲ್ಲ, ಆ್ಯಕ್ಟ್ ಮಾಡ್ಕೊಂಡು ಬರೋರು. ಒಂದೇ ಒಂದ್ಸಲ ಮರಳಿಗೂಡಿಗೆ ಶೂಟಿಂಗ್ ನಡೀತಾ ಇತ್ತು ಮುನ್ಗಡೆ ರೋಡಲ್ಲಿ. ನಾನು ನಮ್ಮ ಬ್ರದರ್ ಇಬ್ರು ಹೋದ್ವಿ ಶೂಟಿಂಗ್ ನೋಡೋಣ ಅಂತ. ನಮ್ಮ ಬ್ರದರ್ ಯು ಎಸ್ ಅಲ್ಲಿ ಇದ್ದಾನೆ, ಅವನು ಎಂ ಇ ಪಿ ಹೆಚ್ ಡಿ ಅವನು. ಆಗ ರೂಪಾ ದೇವಿಗೆ ಇಂಟ್ರೊಡ್ಯೂಸ್ ಮಾಡಿದ್ರು, ಏ ನಮ್ಮ ಅಕ್ಕನ ಮಗರು ಇವರು ಎಂ ಇ ಪಿ ಹೆಚ್ ಡಿ ಅಂತ ಅಷ್ಟು ಹೆಮ್ಮೆಯಿಂದ ಹೇಳ್ಕೊಂಡ್ರು. ಯಾಕೆಂದ್ರೆ ಅವ್ರಿಗೆ ಅಷ್ಟೊಂದು ಓದೋದಕ್ಕಾಗಿರ್ಲಿಲ್ವಲ್ಲ, ಓದೋರನ್ನ ಕಂಡ್ರೆ ಬಹಳ ಪ್ರೀತಿ ಇತ್ತು ಅವ್ರಿಗೆ, ಗೌರವ ಇತ್ತು, ಎಲ್ಲರೂ ಓದಿ ಅಂತ ಹೇಳ್ತಾ ಇದ್ರು. ಸಾಯಂಕಾಲದವರೆಗೂ ನಾವು ಶೂಟಿಂಗ್ ನೋಡ್ತಾ ಇದ್ವಿ, ಅಯ್ಯೋ ನಮ್ಮ ಮಾಮನ ಇಷ್ಟು ಚೆನ್ನಾಗಿ ಮಾಡ್ತಾರೆ ಅಂತ. ನಮಗೆ ಮನೆಗೆ ಬಂದ್ರೆ ಮಾಮೂಲು ನಮ್ಮ ಮಾಮನೆ. ನಿಮ್ಮ ಮಾವನ ಶೂಟಿಂಗ್ ನಾನು ನೋಡಿದ್ದೀನಿ, ಗವಿಪುರಂ ಗುಟ್ಟಹಳ್ಳಿನಲ್ಲಿ ಗವಿ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನದ ಆ ಕಡೆ ದೊಂಡು ಸ ಚೌಲ್ಟ್ರಿ ಇದೆಯಲ್ಲ, ಅಲ್ಲಿ ಕಲ್ಲಿನ ಮಂಟಪ ಇತ್ತು. ಅಲ್ಲಿ ಲಕ್ಷ್ಮೀ ಸರಸ್ವತಿ ಚಿತ್ರದ ಒಂದು ಮದುವೆ ಸನ್ನಿವೇಶ, ಆದರೆ ಕೊನೆಗೆ ಲಕ್ಷ್ಮೀ ಸರಸ್ವತಿ ಚಿತ್ರದಿಂದ ನಿಮ್ಮ ಮಾವ ಹೊರಗೆ ನಡೆದ್ರು, ಯಾ ಕಾರಣಗಳು ಗೊತ್ತಿಲ್ಲ. ಅದಾದಮೇಲೆ ಅವ್ರ ಜಾಗಕ್ಕೆ ಸುದರ್ಶನ್ ಅವರು ಬಂದರು, ಬಿ ಸರೋಜಾದೇವಿಯವರು, ಅದರಲ್ಲಿ ಡಬಲ್ ಆ್ಯಕ್ಟಿಂಗು. ಬಿ ಸರೋಜಾದೇವಿ ಕಲ್ಯಾಣ್ ಕುಮಾರ್ ಕನ್ನಡ ಚಿತ್ರರಂಗದ ಒಂದು ಯಶಸ್ವಿ ಜೋಡಿ, ಅಮರಶಿಲ್ಪಿ ಚಕಣಾಚಾರಿ ಕಾಲದಿಂದ ಬೆರತ ಜೀವ ಇರ್ಬೋದು, ಪಾಪಪುಣ್ಯ ಇರ್ಬೋದು, ಕಥಾಸಂಗಮ ಇರಬಹುದು, ಬೇಕಾದಷ್ಟು ಇದೆ. ನಮ್ಮ ನಿಮ್ಮ ಮಾವನವರನ್ನು ಕುರಿತಂತೆ ನಾವು ಒಂದು ಚಲುವಾಂತ ಚೆನ್ನಿಗ ಚೊಕ್ಕಣ್ಣನ ಕಥೆ ಅಂತ ಒಂದು ಸರಣಿ ಮಾಡ್ತಾ ಇದ್ದೀವಿ. ಗುರುಭಕ್ತಿ, ಆ ಸರಣಿಯಿಂದನೇ ನೀವು ನಮಗೆ ಪರಿಚಯ ಆಗಿದ್ದು. ಆ ಸರಣಿನಲ್ಲಿ ನಾವು ಅವ್ರಿಗೆ ಎಲ್ಲ ಸಾಧನೆಗಳನ್ನು ನಮಗೆ ಗೊತ್ತಿರುವಷ್ಟರ ಮಟ್ಟಿಗೆ ನಾವು ಅಧ್ಯಯನ ಮಾಡಿ ಹೇಳ್ತಾ ಇದ್ದೀವಿ. ಭಾಳ ಒಳ್ಳೆ ಕೆಲಸ ಮಾಡಿದ್ದೀರಾ ಸರ್. ಮತ್ತೆ ನಿಮ್ಮ ಮಾವನವರ ಜೊತೆಗಿನ ನಿಮ್ಮ ಒಡನಾಟದ ಬಗ್ಗೆ ಹೇಳಿ. ನಾನು ಚೆನ್ನೈಗೆ ಹೋಗಿದ್ದೆ. ಚೆನ್ನೈಗೆ ಹೋದಾಗ ಅವ್ರ ಮಗ ಭರತ್, ಏ ಇಲ್ಲಿವರೆಗೂ ಬಂದಿದ್ಯಾ, ಮಾಮ ನೋಡ್ಕೊಂಡು ಹೋಗು ಅಂದ. ಮಾಮ ನೋಡ್ಕೊಳ್ದೆ ನಾನು ಹೋಗ್ತೀನೇನೋ, ಬರ್ತೀನಿ ಅಂತಂದೆ. ಆವಾಗ ಇವತ್ತೇನು ವಿಶೇಷ ಗೊತ್ತಾ ಅಂದ. ಏನಪ್ಪ ಅಂದೆ, ಮಾಮ ಹುಟ್ಟಿದ ದಿವಸ ಇವತ್ತು ಬರ್ತಡೇ ಅಂದ. ಹೌದಾ, ಮಾಮ ಹುಟ್ಟಿದ ದಿವಸನ, ನಾನು ಏನು ಬರೀ ಕೈಯಲ್ಲಿ ಹೋಗಬೇಕಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿ ಕೊನೆಗೆ ಒಂದು 555 ಸಿಗರೇಟ್ ಪ್ಯಾಕೆಟ್ ತೊಗೊಂಡು ಹೋಗಿ ಕೊಟ್ಟೆ, ಮಾಮ ಹ್ಯಾಪಿ ಬರ್ತ್ಡೇ ಟು ಯು ಅಂತ. ಎಷ್ಟು ಖುಷಿ ಪಟ್ಟರು ಅಂದರೆ, ಎಷ್ಟು ಲಕ್ಷ ಕೊಟ್ಟರು ಅಷ್ಟು ಇದಾಗಲ್ಲ, ಆ 555 ಸಿಗರೇಟ್ ಇಟ್ಕೊಂಡು ಅಷ್ಟು ಖುಷಿ ಪಟ್ಟರು. ಅವರ ಜೀವನದ ಸಂಗಾತಿ ಅದು, ಸಂಗಾತಿ ಕೊನೆವರೆಗೂ ಕೊನೆಗೂ ಅದನ್ನು ಬಿಡಲಿಲ್ಲ ಕೊನೆವರೆಗೂ ಬಿಡಲಿಲ್ಲ. ಅಂದರೆ ಒಳ್ಳೆ ಗಿಫ್ಟ್ ಕೊಟ್ಟಿದ್ದೀರಾ ನಿಮ್ಮ ಮಾವನವರು. ಆಮೇಲೆ ಒಂದೊಂದು ಹೆಜ್ಜೆ ಇಡಬೇಕಾದ್ರೂ ಅವರು ಭಾಳ ಯೋಚನೆ ಮಾಡಿ ಹೆಜ್ಜೆ ಇಡ್ತಾ ಇದ್ದಿದ್ದ ಮನುಷ್ಯ. ಅಂದರೆ ನನ್ನನ್ನು 4 ಜನ ನೋಡ್ತಾ ಇರ್ತಾರೆ, ಆ್ಯಕ್ಟರ್ ಅಂದರೆ ಹೀಗೆ ಇರಬೇಕು ಅಂತ ಒಂದೊಂದು ಹೆಜ್ಜೆ ಇಡೋವಾಗ್ಲೂ ಯೋಚನೆ ಮಾಡೋರು. ಆ ಡ್ರೆಸ್ ಕಾನ್ಶಿಯಸ್ಸು ಇದು, ಅವ್ರು ಸಾಯೋವಾಗಲೂ ಕೂಡ ನಾನು ಹೋಗಿ ನೋಡಿದೆ, ಆವಾಗ ICUನಲ್ಲಿ ಇದ್ದರು ಹೊರಗಡೆ, ಆವಾಗ ತಾನೇ ವಾರ್ಡಕ್ಕೆ ಶಿಫ್ಟ್ ಮಾಡಿದ್ರು. ಆವಾಗ ಹೇಳ್ತಾ ಇದ್ದಾರೆ ಟಚ್ 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 ಅಂತ, ಆ್ಯಕ್ಷನ್ ಮಾಡಿ ತೋರಿಸ್ತಾ ಇದ್ದಾರೆ, ಟಚಪ್ ಮಾಡು ಟಚಪ್ ಮಾಡು ಅಂತ. ನಾನು ನೋಡೋಕ್ಕೆ ಸುಮಾರು ಜನ ಬರ್ತಾರೆ, ನಾನು ಚೆನ್ನಾಗೇ ಇರಬೇಕು ಅಂತ. ಅಂದರೆ ಸಾಯೋವಾಗಲೂ ಕೂಡ ಅವ್ರಿಗೆ ಆ ಡ್ರೆಸ್ ಕಾನ್ಶಿಯಸ್ಸು, ಆ್ಯಕ್ಟರ್ ಅಂದರೆ ಹೀಗೆ ಇರಬೇಕು ಅಂತ ಕೊನೆ ಉಸಿರುವರೆಗೂ ಅವ್ರಿಗೆ ಅದೇ ಥರ ಇತ್ತು. ನಿಮಗೂ ಅವ್ರಿಗೂ ಎಷ್ಟು ವಯಸ್ಸಿನ ಅಂತರ ಸರ್? ಬಹುಶಃ ಅವರು 54 ಫಿಲಮ್ ಲ್ಯಾಂಡ್ಗೆ ಎಂಟ್ರಿ ಆದರು. ಹೌದು, ನಾನು 58 ಹುಟ್ಟಿದೆ. ಓಹೋ, ಸೊ ಭಾಳ ಚಿಕ್ಕ, ಸುಮಾರು 25 ಚಿಕ್ಕವರು ನೀವು. 25 ಅವ್ರಿಗಿಂತ ಚಿಕ್ಕ. ಹೌದು, ಚಿಕ್ಕವರು. ಒಂದು ರೀತಿಯಲ್ಲಿ ಅವರ ಮಗನ ವಯಸ್ಸೇ ನಿಮ್ಮ ಮಗನ ವಯಸ್ಸೇ. ಹೌದು. ನಿಮಗೆ ಯಾಕೆ ನಮಗೆ ಕರೆ ಮಾಡಬೇಕು ಅನ್ನಿಸ್ತು? ನಮ್ಮ ಇದುವರೆಗೆ ನಾವು ಮಾಡಿರುವ ಸಂಚಿಕೆಗಳಲ್ಲಿ ಬಗ್ಗೆ ನಿಮಗೆ ಏನು ಅನ್ನಿಸ್ತು ಅದನ್ನು ಹೇಳಿ. ಸಂಚಿಕೆ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಸರ್, ನಿಮ್ಮ ಧ್ವನಿ ಕೂಡ ಭಾಳ ಸಂತೋಷವಾಗುತ್ತೆ ಧ್ವನಿ ಕೇಳಿ. ಯಾಕೆ ನಾನು ನಿಮ್ಮನ್ನು ಅಪ್ರೋಚ್ ಮಾಡಬೇಕಾಯಿತು ಅಂದರೆ, ಒಬ್ಬರು ಹಳೇ ನಟರು, ಅವರು ಸತ್ತು ಆಗಲೇ 1999 ಹೋಗಿದ್ದವರು, ಅವ್ರ ಬಗ್ಗೆ ಇವಾಗ ಒಬ್ಬರು ಮಾಡ್ತಾ ಇದ್ದಾರೆ ಎಪಿಸೋಡು ಅಂದರೆ ಅವ್ರಿಗೆ ಒರಿಜಿನಲ್ ಮಾಹಿತಿ ನಾವು ಕೊಡೋಣ, ನಮ್ಮ ಕಲ್ಯಾಣ್ ಕುಮಾರ್ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅವ್ರಿಗೆ ಒರಿಜಿನಲ್ ಮಾಹಿತಿ ಕೊಡೋಣ, ನಾವು ಅವ್ರನ್ನ ಪ್ರಶಂಸೆ ಪಡಬೇಕು, ಅಂತಹ ಒಳ್ಳೆ ಸಬ್ಜೆಕ್ಟನ್ನು ತೊಗೊಂಡು ಮಾಡ್ತಾ ಇದ್ದಾರೆ ಅಂತ, ಅದಕ್ಕೆ ನಾನು ಅಪ್ರೋಚ್ ಮಾಡಬೇಕು ಅಂತ ಲಕ್ಷ್ಮೀಕಾಂತ್ ಅವ್ರನ್ನ ಮೀಟ್ ಮಾಡಿದೆ. ಸರ್ ಇವ್ರನ್ನ ಹೇಗೆ ಮೀಟ್ ಮಾಡೋದು ಏನು ಅಂತ. ಅದಕ್ಕೆ ಅವ್ರು ಹೇಳಿದ್ರು ಅವ್ರಿಗೆ ಇವಾಗ ಹುಷಾರಿಲ್ಲ, ನಾನು ಅವ್ರ ನಂಬರ್ ನಿಮ್ಮ ನಂಬರ್ ಅವ್ರಿಗೆ ಕೊಡ್ತೀನಿ, ಹುಷಾರಾದ ತಕ್ಷಣ ಫೋನ್ ಮಾಡ್ತಾರೆ ಅಂತ. ಪಾಪ ತಕ್ಷಣವೇ ನೀವು ಹುಷಾರಾದ ತಕ್ಷಣ ಫೋನ್ ಮಾಡಿದ್ರಿ, ನಾನು ನಿಮ್ಮನ್ನ ಭೇಟಿ ಮಾಡಿದೆ.
ನಮ್ಮ ಪುಣ್ಯ ಅದು. ಯಾಕೆಂದರೆ ನೋಡಿ, ನಾವು ಹೆಚ್ ಆರ್ ಶಾಸ್ತ್ರಿಗಳನ್ನು ಕುರಿತು ಸಂಚಿಕೆ ಮಾಡಿದ್ವು, ಅವ್ರ ಮಕ್ಕಳು ನಮ್ಮ ಸ್ಟುಡಿಯೋಗೆ ಬಂದು ಮಾತಾಡಿದ್ರು, ಕಾಮಿಡಿಯನ್ ಗುಗ್ಗು ಅವ್ರ ಬಗ್ಗೆ ಮಾತಾಡಿದ್ವು, ಅವರ ಮಗಳು ಬಂದು ನಮ್ಮ ಸ್ಟುಡಿಯೋದಲ್ಲಿ ಮಾತಾಡಿದ್ರು. ಅಂದರೆ ನಾವು ವಸ್ತುನಿಷ್ಠವಾಗಿ ವಿಚಾರಗಳನ್ನು ಹೇಳ್ತೀವಿ. ಯಾವುದೇ ಒಂದು ವಿವಾದವನ್ನು ಅಥವಾ ಈ ಕಲಾವಿದರ ವೈಯಕ್ತಿಕ ಜೀವನವನ್ನು ಅತಿಯಾಗಿ ಕೆದಕಿ ಅವರ ವಿವಾದಗಳನ್ನು ಮಾತ್ರನೇ ಜನಗಳ ಮುಂದೆ ಇಡೋದು, ಈ ಕೆಲಸವನ್ನು ಮಾಡ್ತಾ ಇಲ್ಲ. ಯಾಕೆಂದರೆ ನಮ್ಮ ಆತ್ಮಸಾಕ್ಷಿಗೂ ವಿರುದ್ಧವಾದದ್ದು. ನಾವು ಅದನ್ನ ಮಾಡಬೇಕಾಗಿಲ್ಲ, ನಮಗೆ ಬೇಡ ಅಂತ ಅನಿಸಿದೆ, ನಾವು ಅದನ್ನು ಮಾಡಲ್ಲ. ಉದಯ್ ಕುಮಾರ್ ಅವರನ್ನು ಕುರಿತಂತೆ ನಾವು ಒಂದು 5-6 ಸಂಚಿಕೆಗಳನ್ನು ಮಾಡಿದ್ವು. ಆ ಸಂಚಿಕೆ ಮಾಡಿದಾಗಲೂ ಅಷ್ಟೇ, ಉದಯ್ ಕುಮಾರ್ ಅವರ ಮಗ ವಿಕ್ರಮ್ ಉದಯ್ ಕುಮಾರ್ ಅವರು ನಮ್ಮನ್ನು ಸಂಪರ್ಕ ಮಾಡಿ, ನಮ್ಮ ತಂದೆಗೆ ತುಂಬ ಗೌರವಪೂರ್ವಕವಾಗಿ ನೀವು ಸಂಚಿಕೆಗಳನ್ನು ಮಾಡಿದ್ದೀರಿ, ಬನ್ನಿ ನಾನು ಬೇಕಾದಷ್ಟು ವಿಷಯಗಳನ್ನು ಹೇಳ್ತೀನಿ ಅಂತ ಹೇಳಿದ್ರು. ಅದಾದಮೇಲೆ ಬೇರೆ ಬೇರೆ ಕಾರಣಗಳಿಂದ ನಾವು ಹೋಗೋಕ್ಕಾಗಿಲ್ಲ, ಖಂಡಿತವಾಗಿ ಹೋಗಿ ಅವರ ಹತ್ರನೂ ಮಾತಾಡಿಸ್ತೀವಿ. ಇನ್ನು ನಾವು ರಂಗ ಅವ್ರ ಬಗ್ಗೆ, ನಾಗಪ್ಪ ಅವ್ರ ಬಗ್ಗೆ, ದಿನೇಶ್ ಅವ್ರ ಬಗ್ಗೆ, ಡಿಕ್ಕಿ ಮಾಧವರಾಯರ ಬಗ್ಗೆ, ಇವ್ರ ಬಗ್ಗೆ ಎಲ್ಲ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಮ್ಮ ಸಂಚಿಕೆಗಳನ್ನು ನೋಡಿ ಅಲ್ಲಿ ಅವರ ಮನೆಯವರು ಕಮೆಂಟನ್ನು ಹಾಕ್ತಾರೆ, ನಮ್ಮ ತಾತನ ಬಗ್ಗೆ ನೀವು ಒಳ್ಳೆ ಸಂಚಿಕೆ ಮಾಡಿದ್ದೀರಿ ಅಂತ ದಿನೇಶ್ ಮನೆಯವರು ಹಾಕ್ತಾರೆ. ಆದರೆ ಅವರು ನಮ್ಮ ಸಂಪರ್ಕಕ್ಕೆ ಸಿಕ್ಕೋದಿಲ್ಲ. ನಿಮ್ಮ ಥರ ಅವರು ನಮ್ಮ ಸಂಪರ್ಕಕ್ಕೆ ಬಂದರೆ ಖಂಡಿತವಾಗಿಯೂ ನಾವು ಎಷ್ಟೇ ಶ್ರಮ ಆಗಲಿ ಬಂದು ನಿಮ್ಮ ಮನೆಗೆ ಬಂದು ಅಥವಾ ನೀವು ಹೇಳಿದ ಸ್ಥಳಕ್ಕೆ ಬರ್ತೀವಿ ಅಥವಾ ನೀವೇ ನಮ್ಮ ಸ್ಟುಡಿಯೋಗೆ ಬಂದರೂ ಸರಿ, ನಾವು ಮಾತಾಡಿಸ್ತೀವಿ. ಇನ್ನಷ್ಟು ಹೆಚ್ಚು ಆಪ್ತವಾದ ವಿಷಯಗಳನ್ನು ಜನಗಳಿಗೆ ತಿಳಿಸ್ಕೊಡ್ಬೋದು. ಯಾಕೆಂದರೆ ಕಲ್ಯಾಣ್ ಕುಮಾರ್ ಅವರಾಗಲಿ ಅಥವಾ ನೀವಾಗಲಿ ಕೆಲವು ವಿಷಯಗಳನ್ನು ನಿಮ್ಮ ನಡುವೆ ಹಂಚ್ಕೊಂಡಿರ್ತೀರಿ. ಅದು ಈಗ ನೀವು ಹೇಳಿದ್ರಲ್ಲ, ಬರ್ತ್ಡೇಗೆ ನಾನು ಹೋದಾಗ ಅವರಿಗೆ ಒಂದು 555 ಸಿಗರೇಟ್ ಕೊಟ್ಟೆ, ಎಷ್ಟು ಖುಷಿಯಾಯಿತು ಅವ್ರಿಗೆ ಅಂತ. ಈ ಸಂಗತಿ ನಿಮಗೆ ಅವರಿಗೆ ಮಾತ್ರ ಗೊತ್ತಿರುತ್ತೆ, ನಿಮ್ಮ ಮಧ್ಯೆ ನಡೆದಿರೋದು. ಆದರೆ ಅದು ವೀಕ್ಷಕರಿಗೆ ಹೇಗೆ ಗೊತ್ತಾಗಬೇಕು ಹೇಳಿ? ಹೌದು, ನೀವು ಮುಂದೆ ಬಂದು ಅದನ್ನು ಹೇಳಿದ್ರೆ ಗೊತ್ತಾಗುತ್ತೆ. ಸರ್, ನನಗೂ ಕಲ್ಯಾಣ್ ಕುಮಾರ್ಗೂ ವಯಸ್ಸಿನ ನಂತರ ತುಂಬ ಇದೆ. ಹೌದು. ಸೊ ಅವ್ರ ಜೊತೆ ಕ್ಲೋಸ್ ಆಗಿ ಇನ್ನೂ ಇದ್ದವರು, ಅವ್ರ ಜೊತೆ ಡ್ರಾಮಾಗಳು ಮಾಡಿದವರು ಎಲ್ಲ ನಮ್ಮ ಅಣ್ಣ ಅವರು, ಶ್ರೀವತ್ಸನ್ ಅವರು. ಸೊ ಅವರು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಕೊಡ್ತಾರೆ. ನಮ್ಮನ್ನು ಅವರು ಮಗು ಥರ ನೋಡ್ಕೊಂಡಿದ್ರು. ಆ್ಯಕ್ಚುಲಿ ನಾವು ನಮಗೂ ಅವ್ರಿಗೂ ವಯಸ್ಸು ಅಂತರ ಅಷ್ಟಿರೋದ್ರಿಂದ ನಮಗೆ ಅವರು ತಂದೆ ಸಮಾನ. ಅವರು ನನ್ನನ್ನು ಮಗು ಥರನೇ ನೋಡ್ಕೊಂಡಿದ್ರು. ಸೊ ಬಟ್ ಯಾಕೆ ನನಗೆ ಅವ್ರ ಬಗ್ಗೆ ಹೆಮ್ಮೆ ಅಂದರೆ, ನಮ್ಮ ಮನೆಯಲ್ಲಿ ಇಂಥ ಒಳ್ಳೆ ನಟ ಇದ್ದಾರೆ, ಇಷ್ಟು ಒಳ್ಳೆ ಪಾಪ್ಯುಲರ್ ಆಗಿರೋ ನಟ ಇದ್ದಾರೆ ಅಂತ. ಯಾಕೆಂದರೆ ಜನಕ್ಕೆ ಹಿತ್ತಲ್ ಗಿಡ ಮದ್ದಲ್ಲ ಅಂತ. ಸೊ ನಮ್ಮ ಮನೇಲಿರೋ ಇದು ದೀಪದ ಬೆಳಕು ನಮಗೆ ಗೊತ್ತಾಗೋದಿಲ್ಲ. ಸೊ ಅದಕ್ಕೋಸ್ಕರ ನನಗೆ ಅವ್ರ ಬಗ್ಗೆ ಭಾಳ ಹೆಮ್ಮೆ ಆಯಿತು. ಅವರು ಪ್ರತಿಯೊಂದು ಸಿನಿಮಾನೂ ಎಲ್ಲೇ ರಿಲೀಸ್ ಆಗಲಿ ನಾನು ನೋಡ್ತೀನಿ. ಆಮೇಲೆ ಯೂಟ್ಯೂಬಲ್ಲಿ ಕಲ್ಯಾಣ್ ಕುಮಾರ್ ಬಗ್ಗೆ ಏನೇ ಹಾಕಿರಲಿ, ಯಾವುದೇ ಹಾಕಿರಲಿ, ನಾನು ನೋಡ್ತೀನಿ. ಅದನ್ನು ಅವ್ರ ಮನೆ ರೇವತಿ ತಂಗಿ ಶೀಲಾ ಅಂತಿದ್ದಾರೆ, ಅವ್ರಿಗೆ ಫಾರ್ವರ್ಡ್ ಮಾಡ್ತೀನಿ. ಕೆಲವುದು ಕೆಟ್ಟದಾಗೆಲ್ಲ ಹಾಕಿರ್ತಾರೆ, ಪಾಪ ಅವಳಿಗೆ ಸಂಕಟ ಆಗುತ್ತೆ. ಬಟ್ ಎಲ್ಲ ನಾವು ತಗೊಳ್ಳೇಬೇಕು, ಒಳ್ಳೇದು ತಗೋಬೇಕು, ಕೆಟ್ಟದ್ದು. ಸಾರ್ವಜನಿಕ ಜೀವನದಲ್ಲಿ ಇದ್ದಮೇಲೆ ಕೆಟ್ಟದ್ದು ಒಳ್ಳೇದು ಎರಡೂ ಇರುತ್ತೆ. ಕೆಲವರಿಗೆ ಅದರಲ್ಲೇ ಸಂತೋಷ ಸಿಗುತ್ತೆ, ಅದನ್ನೇ ಹೇಳ್ಕೊಂಡು ಹೋಗ್ತಾರೆ, ಇಲ್ಲದೆ ಇರೋ ವಿಚಾರಗಳನ್ನೆಲ್ಲ ಹುಟ್ಟಾಕ್ತಾರೆ. ಆ ಒಂದು ತಪ್ಪು ಕಲ್ಪನೆಗಳು ಮರೆಯಾಗಬೇಕು, ತಿಳಿಯಾಗಬೇಕು. ನಮ್ಮ ಕನ್ನಡಿಗರಲ್ಲಿ ಮೊದಲೇ ಒಗ್ಗಟ್ಟು ಕಡಿಮೆ, ಒಗ್ಗಟ್ಟಾಗಿರಬೇಕು. ನಾವೆಲ್ಲ ಕನ್ನಡದ ಕಲಾವಿದರನ್ನು ನಾವು ಗೌರವಿಸಬೇಕು, ಪ್ರೀತಿಸಬೇಕು ಅಂತಲೇ ನಾವು ಶ್ರಮ ಪಡ್ತಾ ಇರೋದು. ನಮ್ಮ ಶ್ರಮಕ್ಕೆ ನಿಮ್ಮಂಥವರು ಸಹಕಾರ ನೀಡ್ತಾ ಇದ್ದೀರಿ. ನೀವು ಹೇಳಿದಾಗೆ ನಿಮ್ಮ ಕುಟುಂಬದ ಒಬ್ಬ ಹಿರಿಯ ಸದಸ್ಯರು ಒಂದು ರೀತಿಯಲ್ಲಿ ಜಗತ್ ಪ್ರಸಿದ್ಧರು ಅವರು. ಯಾಕೆಂದರೆ ಕನ್ನಡ ಚಿತ್ರರಂಗದಿಂದ ತಮಿಳು ಚಿತ್ರರಂಗಕ್ಕೆ ಹೋಗಿ ಅಲ್ಲಿ ದೊಡ್ಡ ಸಾಧನೆಯನ್ನು ಮಾಡಿದ್ರು. ಅಲ್ಲಿನ ರಾಜಕೀಯದಿಂದ ಅವರಿಗೆ ಅಲ್ಲಿ ಹೆಚ್ಚು ಮೆರೆಯೋದಕ್ಕಾಗಲಿಲ್ಲ, ಇಲ್ಲಾಂದರೆ ಅವ್ರಿಗಿದ್ದ ಪ್ರತಿಭೆಗೆ ಖಂಡಿತವಾಗಿಯೂ ಅಲ್ಲಿ ಅವರು ಇನ್ನೂ ಹೆಚ್ಚು ಹೆಸರನ್ನು ಮಾಡ್ಬೋದಾಗಿತ್ತು. ಆಮೇಲೆ ಅವರು ಬಾಲ್ಯದಲ್ಲಿ ಯೌವನದಲ್ಲಿ ಮದ್ರಾಸಿಗೆ ಹೋಗಿ ಅದಾದಮೇಲೆ ಬಾಂಬೆಗೆ ಹೋಗ್ತಾರಲ್ಲ, ಬಾಂಬೆಯಲ್ಲಿ ಅವರು ಎಷ್ಟು ಜನರನ್ನು ಭೇಟಿ ಮಾಡ್ತಾರೆ, ಭೇಟಿ ಮಾಡಿ ಬರ್ತಾರೆ, ಬಂದಮೇಲೆ ಅವರಿಗೆ ಒಂದು ಚಿತ್ರಕ್ಕೆ ಅವಕಾಶ ಬೇರೆ ಸಿಗುತ್ತೆ. ಅಲ್ಲಿ ಹೋಗಿದ್ದಿದ್ರೆ ಬಹುಶಃ ಅವರು ಭಾರತೀಯ ಚಿತ್ರರಂಗದಲ್ಲೇ ದೊಡ್ಡ ಹೆಸರನ್ನು ಮಾಡಬಹುದಾಗಿತ್ತೇನೋ. ಆದರೆ ವಿಧಿ ಅವ್ರನ್ನ ಕನ್ನಡಕ್ಕೆ ಉಳಿಸ್ತು, ಹಾಗಾಗಿ ಕನ್ನಡದಲ್ಲೇ ಅವರು ಸಾಕಷ್ಟು ಸಾಧನೆಯನ್ನು ಮಾಡಿದ್ದಾರೆ. ಅವ್ರು ಮಾಡಿರೋ ಸಾಧನೆಗಳಲ್ಲಿ ಎಲ್ಲವನ್ನೂ ಬೆಳಕಿಗೆ ತಂದಿಲ್ಲ, ಮಾಧ್ಯಮಗಳಾಗಲಿ ಅಥವಾ ಮಾಡಬೇಕಾದವರಾಗಲಿ ಮಾಡಿಲ್ಲ. ನಾವೀಗ ಅವ್ರ ಬಗ್ಗೆ ಸರಣಿಯನ್ನು ಮಾಡ್ತಾ ಇದ್ದೀವಲ್ಲ, ನಾವು ಅಧ್ಯಯನ ಮಾಡಿದಾಗ ನಮಗೂ ಈಗ ಕೆಲವು ವಿಚಾರಗಳು ಹೊಳಿತಾ ಇದೆ. ಅವರು ಮಾಡಿರುವಂಥ ಪಾತ್ರಗಳು, ಅದ್ಭುತವಾದ ಸಿನಿಮಾಗಳು, ಅವ್ರು ಯಶಸ್ವಿ ಆಗದೇ ಇರಬಹುದು, ಆದರೆ ಆ ಸಿನಿಮಾಗಳು ಕನ್ನಡಕ್ಕೆ ನಿಜವಾಗಿಯೂ ಒಂದು ಕಾಣಿಕೆಯನ್ನು ಕೊಟ್ಟಿದೆ. ಅದರ ಬಗ್ಗೆ ನಾವು ಅಧ್ಯಯನ ಮಾಡಿ ಇನ್ನಷ್ಟು ಅವರನ್ನು ಕುರಿತಾದ ಸಂಚಿಕೆಗಳನ್ನು ಮಾಡ್ತೀವಿ. ಮತ್ತು ನಿಮ್ಮ ಸಹೋದರರು ಅವರ ಜೊತೆಯಲ್ಲಿಯೇ ಸರಿಸಮಾನರಾಗಿ ನಾಟಕಗಳನ್ನು ಮಾಡಿದವರು, ಅವರನ್ನು ಮತ್ತೆ ಕಲ್ಯಾಣ್ ಕುಮಾರ್ ಅವರ ಬಗ್ಗೆ ಮಾತಾಡಿಸ್ತೀವಿ. ನಮಸ್ಕಾರ. ನಮಸ್ಕಾರ.